ದೀಪಾವಳಿ ಭಾರತೀಯರ ಪಾಲಿಗೆ ಬೆಳಕಿನ ಹಬ್ಬ. ಮನುಷ್ಯನ ಜ್ಞಾನ, ಬುದ್ಧಿ, ಆಚಾರ, ವಿಚಾರಗಳಿಗೆ ಅಂಟಿಕೊಂಡಿರುವ ಅಂಧಕಾರವನ್ನು ಹೋಗಲಾಡಿಸಿ ಜೀವನಕ್ಕೆ ಬೆಳಕು ನೀಡುವ ಹಬ್ಬ. ಸನಾತನ ಧರ್ಮದಲ್ಲಿರುವ ಎಲ್ಲ ಹಬ್ಬಗಳು ಋತುಗಳನ್ನು ಆಧರಿಸಿ, ಅಂದರೆ ಪ್ರಕೃತಿಯ ಬದಲಾವಣೆ, ಮಾಸ ತಿಥಿಗಳ ಬದಲಾವಣೆ ಆಧರಿಸಿ ಬರುತ್ತದೆ. ಅದರಂತೆ ದೀಪಾವಳಿಯು ಬೆಳೆಗಳ ಋತುವಿನ ಕೊನೆಯಲ್ಲಿ ಪ್ರಾರಂಭವಾಗುತ್ತದೆ. ಹೀಗಾಗಿ ಇದನ್ನು ಸಮೃದ್ಧಿ ಹಾಗೂ ಸಂತೋಷ ಸೂಚಿಸುವ ಹಬ್ಬವಾಗಿ ಆಚರಿಸುತ್ತೇವೆ. ಪ್ರಾಚೀನ ಸಂಸ್ಕೃತ ಗ್ರಂಥಗಳಾದ ಸ್ಕಂದ ಪುರಾಣ ಮತ್ತು ಪದ್ಮ ಪುರಾಣಗಳಲ್ಲಿ ದೀಪಾವಳಿ ಹಬ್ಬದ ಉಲ್ಲೇಖವಿದೆ. ಜೈನರು, ಬೌದ್ಧರು ಮತ್ತು ಸಿಖ್ಖರೂ ದೀಪಾವಳಿಯನ್ನು ಆಚರಿಸುತ್ತಾರೆ. ದೀಪಾವಳಿಯ ಮೊದಲ ದಿನ ನರಕ ಚತುರ್ದಶಿ, ಎರಡನೇ ದಿನ ಅಮಾವಾಸ್ಯೆ ಮತ್ತು ಮೂರನೇ ದಿನ ಬಲಿಪಾಡ್ಯಮಿಯಾಗಿ ಆಚರಿಸಲಾಗುತ್ತದೆ. ಅಮಾವಾಸ್ಯೆ ದಿನ ಮೋಕ್ಷ ಲಕ್ಷ್ಮಿಯ ಪೂಜೆ ದೀಪಾವಳಿಯಲ್ಲಿ ಅತಿ ಮುಖ್ಯವಾದದ್ದು. ಲಂಕೆಯ ರಾವಣನನ್ನು ಕೊಂದು ಸೀತೆಯನ್ನು ಮರಳಿ ಪಡೆದ ಶ್ರೀರಾಮನು ಅಯೋಧ್ಯೆಗೆ ವಾಪಸಾದ ದಿನ ಮತ್ತು ಪಾಂಡವರು ವನವಾಸ ಮತ್ತು ಅಜ್ಞಾತವಾಸವನ್ನು ಮುಗಿಸಿ ಹಸ್ತಿನಾವತಿಗೆ ಮರಳಿದ ದಿನವನ್ನು ದೀಪಾವಳಿ ಎಂದು ಆಚರಿಸುತ್ತಾರೆ. ಒಟ್ಟಾರೆ ದೀಪಾವಳಿ ಎಂಬುದು ವಿಷ್ಣು ಮತ್ತು ಲಕ್ಷ್ಮಿಗೆ ಸಂಬಂಧಿಸಿದ ಹಬ್ಬವಾಗಿರುವುದರಿಂದ ಈ ಮೂರು ದಿನಗಳನ್ನೇ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಏಕೆಂದರೆ ನರಕಾಸುರ ಮತ್ತು ಬಲಿಚಕ್ರವರ್ತಿಗೆ ಮೋಕ್ಷ ಕರುಣಿಸಿದ್ದು ವಿಷ್ಣುವಿನ ಅವತಾರಗಳಾದ ಕೃಷ್ಣ ಮತ್ತು ವಾಮನ. ಅದೇ ರೀತಿ ಅಮಾವಾಸ್ಯೆ ಎಂದು ಲಕ್ಷ್ಮಿ ಕರುಣಾಮಯಿಯಾಗಿರುತ್ತಾಳೆ ಎಂಬುದು ನಂಬಿಕೆ. ಇದರ ಜೊತೆಗೆ ದೀಪಗಳ ಹಬ್ಬವಾಗಿ ಆಚರಿಸುವ ಬಗ್ಗೆಯೂ ಒಂದು ಹಿನ್ನೆಲೆ ಇದೆ. ಕಾರ್ತಿಕ ಮಾಸದಲ್ಲಿ ಬೇಗನೆ ಸೂರ್ಯಾಸ್ತವಾಗುವುದರಿಂದ ಸಾಲು ಸಾಲು ದೀಪಗಳನ್ನು ಹಚ್ಚಿ ಸಂಜೆಯ ವೇಳೆ ಜಗತ್ತಿಗೆ ಬೆಳಕು ನೀಡಲಾಗುತ್ತದೆ. ಜೈನ ಧರ್ಮದಲ್ಲಿ ದೀಪಾವಳಿಯು ಭಗವಾನ್ ಮಹಾವೀರನ ಮೋಕ್ಷ ಪ್ರಾಪ್ತಿಯ ವಾರ್ಷಿಕೋತ್ಸವವನ್ನು ಗುರುತಿಸುವ ಮಂಗಳಕರ ದಿನ. ಬೌದ್ಧರು ಇದನ್ನು ಪವಿತ್ರ ಪ್ರಬುದ್ಧ ದಿನ ಎಂದು ಆಚರಿಸುತ್ತಾರೆ. ಗೌತಮ ಬುದ್ಧನು ತನ್ನ ಅನುಯಾಯಿಗಳೊಂದಿಗೆ 18 ವರ್ಷಗಳ ನಂತರ ಕಪಿಲ ವಸ್ತುವಿಗೆ ಮರಳಿದ ದಿನವಾಗಿ ಆಚರಿಸಲಾಗುತ್ತದೆ. ಸಿಖ್ಖರ ಆರನೇ ಗುರು ಹರಗೋಬಿಂದ್ ಸಿಂಗ್ ಗ್ವಾಲಿಯರ್ನ ಕೋಟೆಯಲ್ಲಿ ಬಂಧಿತರಾಗಿದ್ದ 52 ರಾಜರನ್ನು ಬಿಡಿಸಿ ತಂದ ದಿನವೆಂದು ಸಿಖ್ಖರು ದೀಪಾವಳಿಯನ್ನು ಸಂಭ್ರಮದಿಂದ ಆಚರಿಸುತ್ತಾರೆ. ಹಿಂದೆ ದೀಪಾವಳಿಯನ್ನು 5 ದಿನ ಆಚರಿಸಲಾಗುತ್ತಿತ್ತು. ಮೊದಲ ದಿನ ನೀರು ತುಂಬುವುದು, ಎರಡನೇ ದಿನ ಅಂದರೆ ನರಕ ಚತುರ್ದಶಿಯಂದು ಅಭ್ಯಂಜನ ಇರುತ್ತಿತ್ತು, ಮೂರನೇ ದಿನ ದೀಪಾವಳಿಯ ಅಮಾವಾಸ್ಯ ಅರ್ಥಾತ್ ಮೋಕ್ಷಲಕ್ಷ್ಮಿ ಪೂಜೆ ಇದ್ದರೆ ನಾಲ್ಕನೇ ದಿನ ಬಲಿಪಾಡ್ಯಮಿ ಎಂದು ಆಚರಿಸಲಾಗುತ್ತಿತ್ತು, ಐದನೇ ದಿನ ಯಮದ್ವಿತೀಯ ಆಚರಣೆ ಇರುತ್ತಿತ್ತು. ಆದರೆ ಈಗ ಮೊದಲ ಮತ್ತು ಕೊನೆಯ ದಿನಗಳನ್ನು ಬಿಟ್ಟು ಮಧ್ಯದ ಮೂರು ದಿನವನ್ನು ಮಾತ್ರ ದೀಪಾವಳಿ ಎಂದು ಆಚರಿಸುತ್ತಾರೆ. ಆದರೂ ಉತ್ತರ ಭಾರತದ ಹಲವೆಡೆ ಈಗಲೂ 5 ದಿನದ ದೀಪಾವಳಿ ಆಚರಣೆ ಇದೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಶುಭಾಶಯಗಳು. ದೀಪಗಳ ಹಬ್ಬ ಎಲ್ಲರ ಬದುಕಿನಲ್ಲಿ ಹೊಸ ಬೆಳಕನ್ನು ನೀಡಲಿ ಎಂದು ಹಾರೈಸೋಣ.